ಒಟ್ಟಿನಲ್ಲಿ ಇವತ್ತು ಅವರು ನೆಲಮಂಗಲ ಕ್ಷೇತ್ರದಲ್ಲಿ ನಮಗೆ ಅಗಲಿ ಹೋಗಿರತಕ್ಕಂತದ್ದು ಅತ್ಯಂತ ದೊಡ್ಡ ಒಂದು ಏನು ಕೊರತೆ ಇದೆ ಅದನ್ನ ತುಂಬಸಕ್ಕೆ ನಿಜವಾಗ್ಲೂ ನಮಗೆ ತೊಂದರೆ ಆಗುತ್ತೆ ಅದರ ಜೊತೆಗೆ ವಿಶೇಷವಾಗಿ ಸಭಾಧ್ಯಕ್ಷರೇ ನನ್ನ ಪಕ್ಕದ ಕ್ಷೇತ್ರವಾಗಿರತಕ್ಕಂತ ದೇವನಹಳ್ಳಿ ಮತಕ್ಷೇತ್ರದಲ್ಲಿ ವೆಂಕಟಸ್ವಾಮಿ ಅವರೇನು ಚುನಾವಣೆ ಸಂದರ್ಭದಲ್ಲಿ ನಿಧನರಾಗಿದ್ದಾರೆ ಅವರ ನಿಧನದಿಂದ ಅವರ ಕುಟುಂಬಕ್ಕೆ ಆಗಿರತಕ್ಕಂತ ನೋವಿನ ಅಗಲಿಕೆಯ ಒಂದು ನೋವನ ಬರ್ಸಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ವಿಶೇಷವಾಗಿ ವೆಂಕಟಸ್ವಾಮಿ ಅವರ ಬಗ್ಗೆ ಮಾತಾಡಬೇಕಂತಂದ್ರೆ 2008ನೇ ಇಸವಿಯಲ್ಲಿ ಕ್ಷೇತ್ರಗಳ ಮರುವಿಂಗಡಣೆ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳು ಸಮಸ್ಯೆಗಳು ದೇವನಹಳ್ಳಿ ತಾಲೂಕಲ್ಲಿತ್ತು ಆ ಒಂದು ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ನಾಯಕತ್ವನ ತಗೊಂಡು ಎಲ್ಲರನ್ನು ಕೂಡ ವಿಶ್ವಾಸದಲ್ಲಿ ತಗೊಂಡು ಪಕ್ಷಾನ ಒಗ್ಗೂಡಿಸಿ ಯಾವುದೇ ಒಂದು ರಾಜಕೀಯವಾದಂತ ಹಿನ್ನೆಲೆ ಯಾವುದೇ ರಾಜಕೀಯವಾದಂತ ಇತಿಹಾಸ ಇಲ್ಲದೇದ್ರೂ ಕೂಡ ಜನರ ಮಧ್ಯೆ ಇದ್ದು ಪರಸ್ಪರವಾಗಿ ಎಲ್ಲರಲ್ಲೂ ಪ್ರೀತಿ ವಿಶ್ವಾಸನ ಬೆಳೆಸಿಕೊಂಡು ಶಾಸಕರಾಗಿ ಪ್ರಪ್ರಥಮ ಬಾರಿಗೆ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಅವರು ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿ ಅಲ್ಲಿ ವಿರೋಧ ಪಕ್ಷದಲ್ಲಿ ಕೂತಿದ್ರೂ ಸಹ ಅವರು ಎಲ್ಲರನ್ನೂ ಕೂಡ ವಿಶ್ವಾಸದಲ್ಲಿ ತಗೊಂಡು ದೇವನಹಳ್ಳಿ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿಗಳನ್ನು ಅವರು ಮಾಡ್ಕೊಂತಾ ಬಂದು ನಿವೇಶನಗಳನ್ನು ಕೊಡಂತದ್ದಾಗಿರ್ಬೋದು ಜನರಿಗೆ ಸೂರು ಕೊಡಂತ ಕೆಲಸಗಳಾಗಿರ್ಬೋದು ಇವೆಲ್ಲವನ್ನೂ ಕೂಡ ದೇವನಹಳ್ಳಿ ಕ್ಷೇತ್ರದಲ್ಲಿ ವೆಂಕಟಸ್ವಾಮಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ನೋವನ ತುಂಬಸಂತ ಶಕ್ತಿನ ದೇವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಹಲವಾರು ನಾಯಕರುಗಳು ಮುಖಂಡರು ಎಲ್ಲರೂ ಕೂಡ ನಮ್ಮನ್ನು ಬಿಟ್ಟೋಗಿದ್ದಾರೆ ಅವರೆಲ್ಲ ಕುಟುಂಬಗಳಿಗೆ ದೇವರು ಶಕ್ತಿ ಕೊಡಲಿ ಅಂತ ಬಯಸ್ತಾ ತಮ್ಮ ಸಂತಾಪ ಸೂಚನೆಗೆ ನಾನು ಬೆಂಬಲನ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸರ್ ಮಂತ್ರಿ ಕೃಷ್ಣಮೂರ್ತಿ ಅವರು ನೆಕ್ಸ್ಟ್ ಈಶ್ವರ್ ಅನೇಕ ಮಂತ್ರಿ ಸಭಾಧ್ಯಕ್ಷರೇ ತಾವು ತಂದಂಥ ಸಂತಾಪ ಸೂಚನೆಗೆ ನನ್ನ ಸಹಮತವನ್ನು ವ್ಯಕ್ತಪಡಿಸುತ್ತಾ ಇವತ್ತು ನಮ್ಮ ರಾಜ್ಯದ ಅನೇಕ ಜನ ಮಹನೀಯರು ನಮ್ಮಿಂದ ಅಗಲೇ ಹೋಗಿದ್ದಾರೆ